ಧನುರಾಶಿ ನಿಮಗೆ ಈ ದಿನ ಸಂತೋಷವೂ ಅಸಮಾಧಾನವೂ ಎರಡೂ ಇರುವ ಲಕ್ಷಣ ಇದೆ ಇಷ್ಟಾರ್ಥಗಳು ನೆರವೇರಿತ್ತು ಅಂದ ಅಂದುಕೊಂಡಾಗ ಅದು ಅಂತಿಮದಲ್ಲಿ ನಿಧಾನವೋ ಸ್ಥಗಿತವೋ ಅಥವಾ ಪ್ರತಿಕೂಲವೋ ಆಗುವ ಲಕ್ಷಣವಿದೆ ದೇವರ ಪೂರ್ಣ ದಯೆ ಇರುವುದರಿಂದ ಮುಂದಿನ ದಿನದಲ್ಲಿ ಅದು ಪೂರ್ಣತೆ ಆಗುವ ಸಾಧ್ಯತೆಗಳು ಇದೆ ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆ ಮಾಡಿ ಟ್ಯಾಕ್ಸು ಕೋರ್ಟು ಕಚೇರಿಗಳಿಂದ ಸಮಸ್ಯೆಗಳು ಎದುರಾಗುವ ಸಾಧ್ಯತೆಗಳು ಇದೆ ಅದಲ್ಲದೆ ನೀವು ನಿಮ್ಮ ಪತ್ರಗಳು ನೀವು ಆದಾಯ ವ್ಯಯವನ್ನು ಮಾಡುವ ಲೆಕ್ಕಾಚಾರಗಳಲ್ಲಿ ನಿಮಗೆ ಮಾನಸಿಕ ಗೊಂದಲಗಳುಂಟಾಗುವ ಸಮಸ್ಯೆಗಳು ಎದುರಾಗುವ ಸಾಧ್ಯತೆಗಳಿದೆ ಅದರಿಂದ ಸೂಕ್ತ ಮತ್ತು ನಿರ್ಣಾಯಿಕವಾದ ನಿರ್ಧಾರಗಳು ನಿಮ್ಮ ಪಾಲಿಗೆ ಸಂತೋಷವನ್ನು ಕೊಡುವ ಸಾಧ್ಯವಿದೆ ವೀಕ್ಷಕರೇ ತಾವು ಮಾಡಬೇಕಾದಂತಹ ಈ ದಿನದ ಪರಿಹಾರ ಗಣಪತಿಗೆ ಗರಕೆ ಅರ್ಚನೆಯನ್ನು ಹಾಗೆ ರಾಘವೇಂದ್ರ ಸ್ವಾಮಿ ದೇವರಿಗೆ ಗುರುಗಳಿಗೆ ಕ್ಷೇತ್ರ ಸಂಬಂಧಪಟ್ಟ ಸೇವೆಯನ್ನು ಮಾಡುವುದು ಒಳ್ಳೆಯದು ಹಾಗೆ ಮನೆಯಲ್ಲಿ ಹಿರಿಯರಿಗೆ ಅಥವಾ ಮನೆಯಲ್ಲಿ ಇವತ್ತು ಸಿಹಿ ಪದಾರ್ಥಗಳನ್ನು ಹಂಚುವುದು ಸಿಹಿ ಭೋಜನಗಳು ನಿಮ್ಮ ಈ ದಿನದ ದುರಿತ ನಿವಾರಣೆ ಮಾಡುವ ಯೋಗಗಳು ಉಂಟಾಗುತ್ತೆ ಮಕರ ರಾಶಿ ನೀವು ಈ ದಿನ ಚಿಂತೆಯಿಂದ ಮುಕ್ತವಾಗುವ ಯೋಗ ಮಧ್ಯಾಹ್ನದವರೆಗೆ ಚಿಂತೆ ಮಧ್ಯಾಹ್ನದ ನಂತರ ನಿಶ್ಚಿಂತೆ ಈ ಯೋಗಗಳು ವ್ಯಾಪಾರಸ್ಥರಿಗೆ ಬಹಳ ಅನ್ವಯಿಸುತ್ತೆ ಹಾಗೆ ಅಧಿಕಾರಿಗಳಿಗೆ ಅಥವಾ ಯಾವುದಾದರೂ ಸರಕಾರದ ಮೂಲದಲ್ಲಿ ಮಾಡುವ ನೌಕರರಿಗೆ ಈ ದಿನ ಸ್ವಲ್ಪ ಜಾಗ್ರತೆಯಾಗಿರಬೇಕಾದ ನಿಮ್ಮ ಏನು ಆಸಕ್ತಿಹೀನತೆಯ ಕಾರಣದಿಂದಾಗಿ ಕಾರಣ ವಿನಾಕಾರಣ ಮನಸ್ಸಿಗೆ ನೋವಾಗುವ ಘಟನೆಗಳು ಎದುರಾಗುತ್ತೆ ಪ್ರಯತ್ನ ಸಾಧನೆ ಮತ್ತು ಅಚಲವಾದ ದೃಢನಂಬಿಕೆ ಈ ಮೂರು ನಿಮ್ಮಲ್ಲಿ ಈ ದಿನವನ್ನು ಈ ದಿನದಲ್ಲಿ ತಾವು ರೂಢಿಸಿಕೊಂಡರೆ ಇಷ್ಟಾರ್ಥ ಸಿದ್ಧಿ ತಾವು ಮಾಡಬೇಕಾದಂತಹ ದೇವತಾರಾಧನೆ ಸೂರ್ಯನಾರಾಯಣ ದೇವರ ಪ್ರಾರ್ಥನೆ ಚಾಮುಂಡೇಶ್ವರಿಗೆ ಕ್ಷೇತ್ರ ಸಂಬಂಧಪಟ್ಟ ಸೇವೆ ಅಥವಾ ನಿಮ್ಮ ಕ್ಷೇತ್ರದಲ್ಲಿರುವ ರಾಜಸ ದೇವತೆ ಆರಾಧನೆ ನಿಮ್ಮ ಪರಿಸರದಲ್ಲಿ ಯಾವುದೇ ರಾಜಸ ದೇವತೆ ರಾಜರಾಜೇಶ್ವರಿ ಚಾಮುಂಡೇಶ್ವರಿ ಅಣ್ಯಮ್ಮ ಇಂತಹ ವಿಶೇಷವಾದಂತಹ ದೇವಿಯ ಸೇವೆಯನ್ನು ತಾವು ಮಾಡಿದ್ದೇ ಆದರೆ ಈ ದಿನ ಶುಭ ಫಲವಿದೆ ಕುಂಭರಾಶಿ ಧನಾಗಮನ ನಷ್ಟ ಎರಡೂ ಇದೆ ನಿಮಗೆ ಒಳ್ಳೆಯ ಸಂಪಾದನೆ ಆಯಿತು ಅಂತ ಹೇಳುವ ಸಂದರ್ಭದಲ್ಲಿಯೇ ಆದಾಯ ಮತ್ತು ನಷ್ಟ ಬರುವ ಸಂಪತ್ತು ಅನಿರೀಕ್ಷಿತ ದಂಡ ಕಟ್ಟಿ ಕಟ್ಟುವಂತಹ ಯೋಗಗಳು ಉಂಟಾಗುತ್ತೆ ಅದರಿಂದ ಮಾಡುವ ಕೆಲಸದ ಪೂರ್ವಭಾವಿಯಾಗಿ ಆಲೋಚನೆ ಮಾಡುವುದೇ ಪರಿಹಾರ ಆರೋಗ್ಯದಲ್ಲಿ ತುಸು ಏರುಪೇರಿರುತ್ತೆ ಸ್ವಲ್ಪ ಶಸ್ತ್ರಕ್ರಿಯೆ ಇತ್ಯಾದಿಗಳು ಸಂಭವಿಸುವ ಸಾಧ್ಯತೆಗಳು ಇದೆ ಕೌಟುಂಬಿಕ ನೆಲೆಯ ಒಳಗೆ ನಿಮ್ಮ ರಕ್ತ ಸಂಬಂಧಿಗಳ ಒಳಗೆ ಕಾರಣವಿಲ್ಲದೆ ಜಗಳವೋ ಮನಸ್ತಾಪವೋ ವಿವಾದವೋ ಸಾಧ್ಯತೆ ಇದೆ ಯುದ್ಧ ಸಂಭವ ತುಂಬ ಜಾಗ್ರತೆಯಾಗಿರಬೇಕು ಸಹೋದರರೊಂದಿಗೆ ಯಾವುದೇ ವಿಚಾರಗಳು ಮುಕ್ತ ಮಾತುಕತೆ ಆಡಬೇಕು ವಿವಾದಕ್ಕೆ ಕಾರಣವಾಗುವ ಲಕ್ಷಣಗಳಿದೆ ಭೂ ಸಂಬಂಧಪಟ್ಟ ವಿಷಯದಲ್ಲಿಯೋ ವ್ಯವಹಾರದಲ್ಲಿ ಆದಂತಹ ಸಮಯದ ವ್ಯತ್ಯಾಸಗಳು ನಮ್ಮ ಮಾನಸಿಕ ಕಾ ನೋವಿಗೆ ಕಾರಣವಾಗುವ ಸಾಧ್ಯತೆ ಈ ದಿನ ಇದೆ ಪರಿಹಾರ ದೇವಿಯ ಪ್ರಾರ್ಥನೆ ಮಹಾಲಕ್ಷ್ಮಿಯ ಆರಾಧನೆ ರಾಘವೇಂದ್ರ ಸ್ವಾಮಿಯ ದೇವರ ಗುರುಗಳ ಆರಾಧನೆ ಮೀನರಾಶಿ ಈ ರಾಶಿಯವರು ಈ ದಿನ ಬಹಳ ಬಹಳ ನಿರೀಕ್ಷೆ ಮಾಡಿದ ಹೊಸ ಕಾರ್ಯಕ್ಷೇತ್ರವನ್ನು ರೂಪಿಸಿಕೊಳ್ಳುವ ಅಭಿಷ್ಟ ಫಲವನ್ನು ಅನುಭವಿಸುವ ಒಳ್ಳೆಯ ದಿನ ಈ ದಿನಕ್ಕೆ ತುಂಬ ಮಹತ್ವ ಕೊಡಿ ಸೂರ್ಯೋದಯದಿಂದ ಸಂಧ್ಯಾಕಾಲದವರೆಗೂ ಪ್ರತಿ ಕ್ಷಣವು ನಿಮ್ಮನ್ನು ನೀವು ವ್ಯವಹಾರಿಕಕ್ಕೆ ತೊಡಗಿಸಿಕೊಂಡರೆ ಅಲಸ್ಯವನ್ನು ದೂರ ಮಾಡಿದರೆ ನಿರ್ಲಕ್ಷ್ಯವನ್ನು ಮಾಡಿದರೆ ನಷ್ಟ ನಿಮ್ಮದಾಗುತ್ತೆ ಅಧಿಕಾರಿಗಳಿರಲಿ ವ್ಯಾಪಾರಸ್ಥರಿರಲಿ ವಿದ್ಯಾರ್ಥಿಗಳಿರಲಿ ಅಥವಾ ಆರೋಗ್ಯದ ವಿಚಾರದಲ್ಲಿ ವ್ಯತ್ಯಾಸ ಇರುವವರೂ ಇರಲಿ ಎಲ್ಲದಕ್ಕೂ ತುಂಬ ಜವಾಬ್ದಾರಿಯುಕ್ತವಾದ ಕರ್ತವ್ಯವನ್ನು ಭಾಗಿಯಾದರೆ ಲಾಭ ನಿಮ್ಮದಾಗುತ್ತೆ ಇಲ್ಲಿಯವರೆಗೆ ಹನ್ನೆರಡು ರಾಶಿಯ ದಿನ ಭವಿಷ್ಯ ಕಾರ್ಯಕ್ರಮವನ್ನು ತಾವು ವೀಕ್ಷಿಸಿದ್ದೀರಾ ಕೇಳಿದ್ದೀರಾ ನಿಮ್ಮ ಪ್ರೋತ್ಸಾಹ ಸದಾ ನಮಗಿರಲಿ ದೇವತಾ ಅನುಗ್ರಹ ಪೂರ್ಣ ನಿಮಗಿರಲಿ ನಾಳೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ